ಇದಕ್ಕೂ ಕೂಡ ಸರ್ಕಾರ ಚರ್ಚೆ ನಡೆಸ್ತಾ ಇದೆ. ಅವಶ್ಯಕತೆ ಬಿದ್ದರೆ ಅವನ್ನ ಡ್ರಾಫ್ಟ್ ಮಾಡಿಕೊಂಡು ಆಮದು ಮಾಡಿಕೊಂಡು ಅದನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಸರ್ಕಾರ. 12 ಇಯರ್ಸ್ ಅಂತಂದ್ರೆ ಬಿಲೋ 12 ಇಯರ್ಸ್ ಅಲ್ಲಿ ಸಾಕಷ್ಟು ಬಂದ್ರು ಕೂಡ ಈಗ 6 ತಿಂಗಳು 7 ತಿಂಗಳು ಇನ್ಫ್ಯಾಂಟ್ಸ್ ಅಂತ ಹೇಳ್ತೀವಿ ಅವರಲ್ಲೂ ಕೂಡ ಸೋಂಕು ಕಾಣಿಸ್ಕೊಂಡಿದೆ. ಆದರೆ ಕೇವಲ ಒಂದು ಕ್ರೋಸಿನ್ ಮತ್ತು ವಿಥೌಟ್ ಆಂಟಿಬಯೋಟಿಕ್ಸ್ ಅಂದರೆ ಅದು ಚೇತರಿಕೆ ಕಂಡಿದ್ದಾರೆ ಮಕ್ಕಳು ಭಾಳಷ್ಟು. ಏನೋ ಪಿಡಿಯಾಟ್ರಿಷನ್ಸ್ ನಮಗೆ ಭಾಳ ಜನ ಗೊತ್ತಿರೋದ್ರಿಂದ ಅವರು ಹೇಳಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಭಾಳ ಒಂದು ಕಮ್ಮಿ ರೋಗ ಲಕ್ಷಣಗಳಲ್ಲಿ ಅದು ಮಕ್ಕಳು ಜೊತೆಯಲ್ಲಿ ಒಂದು 70-75% ಏನು ಪಾಪ್ಯುಲೇಷನ್ ಏನಿದೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಏನಿದೆ ಅವರೆಲ್ಲರೂ ಲಸಿಕೆ ಹಾಕ್ಸ್ಕೊಂಡ್ರೆ ಬಹುಶಃ ಇದು ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ ಅದು ನ್ಯಾಚುರಲ್ ಆಗಿ ಡೆವಲಪ್ ಆಗ್ಬಿಡುತ್ತೆ ಎಲ್ಲರೂ. ಈ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ನಿಯಂತ್ರಣ ತರಲಿಕ್ಕೆ ಸಾಧ್ಯ ಅಂತ ಹೇಳ್ತೇವೆ. ಮ್ಯೂಟೆಂಟ್ ಆಗ್ತಾ ಇರುತ್ತೆ ಯಾಕೆಂದ್ರೆ ಇಡೀ ನಾನು ಆಗಲೇ ಮಂಜುಣ್ಣ ಅವ್ರು ಹೇಳ್ತಾ ಇದ್ದಾರೆ ಈ ಜಗತ್ತಲ್ಲೇ ಅತಿ ವೇಗವಾಗಿ ಯಾವ್ದಾದ್ರು ಒಂದು ವ್ಯಾಕ್ಸಿನ್ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಇದು ಫಸ್ಟ್ ವ್ಯಾಕ್ಸಿನ್ ಇದು ಯಾವುದು ಕೋವಿಡ್ಗೆ ಡೆವಲಪ್ ಆಗಿರ್ತದೆ. ವೈರಸ್ ಮ್ಯೂಟೇಟ್ ಆಗ್ದಂಗೆ ಅದಕ್ಕೆ ಅದಕ್ಕೆ ಅನುಗುಣವಾಗಿ ಸಂಶೋಧನೆಗಳನ್ನು ಮಾಡಿ ಅದಕ್ಕೆ ಹೊಸ ಒಂದು ವ್ಯಾಕ್ಸಿನ್ಗಳನ್ನು ಬಿಡ್ತಾರೆ. ಬೂಸ್ಟರ್ ಡೋಸ್ಗಳು ನಾವು ಬಹುಶಃ ತಗೋಬೇಕಾಗ್ತಿರ್ತದೆ ಒಂದು 6 ತಿಂಗಳಿಗೆ 7 ತಿಂಗಳಿಗೆ ಬೂಸ್ಟರ್ ಡೋಸ್ಗಳು ಅದು ಎಷ್ಟು ಮ್ಯೂಟೇಟ್ ಆಗುತ್ತೆ ಅಂತಕ್ಕಂಥದ್ದು ನೋಡಿ ಅದಕ್ಕೆ ಅನುಗುಣವಾಗಿ ವ್ಯಾಕ್ಸಿನೇಷನ್ನು ಡೆವಲಪ್ ಮಾಡ್ತಾರೆ. ಸಂಶೋಧನಾಕಾರರು ತಜ್ಞ ವೈದ್ಯರು ಅದನ್ನು ಡೆವಲಪ್ ಮಾಡ್ತಾರೆ. ಈಗ ಹಿಂದೆ H1N1 ಅಂತ ಏನು ಬಂದಿತ್ತು ಅದಕ್ಕೂ ಕೂಡ ವ್ಯಾಕ್ಸಿನ್ ಇದೆ. ಅವುಗಳು ಕೂಡ ಇದೇ ಒಂದು ಇಷ್ಟು ಪ್ರಮಾಣದಲ್ಲಿ ಆಗಿಲ್ಲ ಅಂದರೆ ಸಾಕಷ್ಟು ಜನ ಅವರು ಕೂಡ ಸಾವು ನೋವುಗಳು ಆಗಿತ್ತು ಆಗಲೂ ಕೂಡ. ಆದರೆ ಇವಾಗ ಅದಕ್ಕೂ ವ್ಯಾಕ್ಸಿನ್ ಕಂಡುಹಿಡಿದಿದ್ದಾರೆ ಸಂಶೋಧನೆಗಳು ನಡೀತಾ ಇದೆ. ಒಂದು ವ್ಯಾಕ್ಸಿನ್ ಇಷ್ಟು ಅಂತ ನಾನು ಹೇಳ್ದಂಗೆ ನಾವು ಹೇಳ್ದಂಗೆ ಅಂದರೆ ಅದು ವೈರಸ್ ಮತ್ತೆ ಮ್ಯೂಟೇಟ್ ಆಗೋವರೆಗೂ ಬಾಡಿನಲ್ಲಿ ಆ್ಯಂಟಿಬಾಡೀಸ್ ಹೊಸ್ತಾಗದೆಲ್ಲ ರೂಪಾಂತರಗೊಂಡ್ರೆ ಅದಕ್ಕೆ ಅನುಗುಣವಾಗಿ ನಾವು ವ್ಯಾಕ್ಸಿನ್ನ ಮತ್ತೆ ಸಂಶೋಧನೆ ಮಾಡಿ ಯಾಕೆಂದ್ರೆ ಈಗಾಗಲೇ ವ್ಯಾಕ್ಸಿನ್ ಡೆವಲಪ್ ಆಗಿರೋದ್ರಿಂದ ಅದು ಹೊಸ್ದಾಗಿ ಮ್ಯೂಟೇಟ್ ಆದರೂ ಕೂಡ ಅದಕ್ಕೆ ವ್ಯಾಕ್ಸಿನ್ ಡೆವಲಪ್ ಮಾಡಲಿಕ್ಕೆ ಅಥವಾ ತಯಾರು ಮಾಡಲಿಕ್ಕೆ ಹೆಚ್ಚು ಸಮಯ ತೊಗೊಳೋದಿಲ್ಲ. ಬಹುಶಃ ಎಲ್ಲರೂ ಕೂಡ ಮತ್ತೆ ಬೂಸ್ಟರ್ ಡೋಸ್ ತೊಗೋಬೇಕಾಗ್ಬೋದು ಅವನ ಸಂದರ್ಭದಲ್ಲಿ. ಪಾಸಿಟಿವ್ ಬಂದವರು 3 ಮಂತ್ಸ್ ಅಂತ 90 ಡೇಸ್ ಅಂತ ಹೇಳಿದ್ರೆ 90 ಡೇಸ್ ಆದಮೇಲೆ ಸರ್ ಡೈಲಿಸಿಸ್ ಸೆಕ್ಷನ್ನಲ್ಲಿ ಕರೆಂಟ್ ಹೋದರೆ ಯುಬಿಎಸ್ ಇಲ್ಲ ಮತ್ತೆ ಬಂದರೆ ಡೈಲಿಸಿಸ್ ಪೇಷಂಟ್ಸ್. ಬಟ್ ಅದೇನಾಗಿದೆ ಅಂದರೆ ಕರೆಂಟ್ ಹೋದರೆ ಮತ್ತೆ ಆ ಪೈಪ್ ಎಲ್ಲ ವಾಶ್ ಮಾಡಿ ಬ್ಲಡ್ ಎಲ್ಲ ಪ್ಯಾಕಪ್ ಆಗುತ್ತೆ ಮತ್ತೆ ಅದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅದು ವಾರದಲ್ಲಿ 3-4 ಅವರ್ 2 ಸಲ ಡೈಲಿಸಿಸ್ 3 ಅವರು ಇಲ್ಲ 4 ಅವರ್ ಆಗ್ತದೆ ಡೈಲಿಸಿಸ್ 4 ಅವರು 3 ಅವರ್ಗೆ 3 ಸಲ ಕರೆಂಟ್ ಆಗುತ್ತೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಸರ್. ನಾನು ಇದನ್ನ ತುಂಬ ಸಲ DHO ಹೇಳಿದೆ ಬಟ್ ಅದು ಸರ್ ಜನರೇಟರ್ ಆಗಿ ಮಾಡೋದೇ ಜನರೇಟರ್ ಪ್ರಾಬ್ಲಮ್ ಸರ್. ಅಲ್ಲಿ ಅದು ಕೇಳಿದ್ರೆ ಅವ ನೈಟ್ ಶಿಫ್ಟ್ ಇರ್ತಾನೆ ಇಲ್ಲ ಡೇ ಶಿಫ್ಟ್ ಇರ್ತಾನೆ ಅವ್ ಮನೆಗಿದ್ರೆ ತಿರ್ಗಾ ಜನರೇಟರ್ ಆನ್ ಮಾಡೋದು ಆಗಿರುತ್ತೆ ತುಂಬ ಸಮಸ್ಯೆ ಆಗ್ತಾ ಇತ್ತು. ಯಾಕಂದ್ರೆ ಪೈಪ್ ಮತ್ತೆ ವಾಶ್ ಮಾಡಬೇಕು ಮತ್ತೆ ಹಾಕೊಂಡು ಆಟೋಮೆಟಿಕ್ ಆಗಿ ಕರೆಂಟ್ ಹೋದಾಗ ಸ್ವಯಂಚಾಲನೆ ಇಲ್ಲ ಅಂದ್ರೆ ಮತ್ತೆ ಹಂಗೆ ಇದಾಯ್ತು ಅಂದ್ರೆ ಮನೆ ಒಬ್ಬ ಹಂಗೆ ಡೆತ್ ಆಗ್ಬಿಟ್ಟ ಡೈಲಿಸಿಸ್ ಸೆಕ್ಷನ್ನಲ್ಲಿ ಈ ಥರ ಆಫ್ ಆಗಿ ಅದು 2-3 ಸಲ ಈ ಥರ ಆದರೆ ಮತ್ತೆ ಬ್ಲಡ್ ಎಲ್ಲ ಒಳಗಡೆ ಬ್ಲಾಕ್ ಆಗ್ಬಿಡುತ್ತೆ ವ್ಯವಸ್ಥೆ ಮಾಡಿ ನೋಡಿ ಸರ್.